ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಕಡಲೆಪುರಿಯಿಂದ ದಿಢೀರಾಗಿ ಮಾಡೋ ಒಂದು ಇಡ್ಲಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮೃದುವಾಗೂ ಸಹ ಇರುತ್ತೆ ಹಗುರಕ್ಕಿರುತ್ತೆ ಮತ್ತು ನಾವು ಯಾವಾಗಲೂ ರವೆ ಇಡ್ಲಿ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಸ್ವಲ್ಪ ಒಂದು ವಿಭಿನ್ನವಾಗಿರೋವಂಥ ರುಚಿ ಇರುತ್ತೆ ಚಟ್ನಿ ಜೊತೆಗೆ ಸಾಗು ಜೊತೆಗೆ ಎಲ್ಲ ಇದನ್ನು ಮಾಡಿಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಹಗುರವಾಗಿ ಗೂಡುಗೂಡಾಗೂ ಸಹ ಆಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಕಡಲೆಪುರಿ ಎರಡು ಕಪ್ ತೊಗೊಂಡಿದ್ದೀನಿ ಉಪ್ಪಿರೋದಾದರೂ ತೊಗೊಳ್ಬೋದು ಉಪ್ಪಿಲ್ದಿರ ಇರೋದಾದರೂ ತಗೊಳ್ಬೋದು ಯಾವುದಾದ್ರೂ ಆಗಲಿ ಎರಡು ಕಪ್ಪು ಮತ್ತು ರವೆ ಉಪ್ಪಿಟ್ಟು ರವೆ ಅಂತೀವಲ್ಲ ಆ ಥರದ್ದು ಮೀಡಿಯಮ್ ರವೆ ಒಂದು ಕಪ್ ತೊಗೊಂಡಿದ್ದೀನಿ ಮೊಸರು ಒಂದು ಕಪ್ಪು ಅದೇ ಕಪ್ಪಲ್ಲಿ ఉప్పు రుచి తు ఇూ కడలె కాళ్ళు ఆతరంగ స్వల్ప నీరు హాకీ బెర్సిట్టుకో ఎణ టేబల్ స్పూనస్ట్ సవే ఒన్ టీ స్పూను సన్నదా హెచ్చిట్క హసెణికాయ ఒరడు ఒర్ధ ఇంచు శుంఠి సన్నదా హిరదు సన్నదట్క కర్బేవు ఒంది ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದೊಂದು ಸ್ವಲ್ಪ ಇನ್ನೋ ಸಾಲ್ಟು ಒಂದು ಕಾಲು ಟೀ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಮೊದಲು ಒಂದು ಬೌಲ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದಿದ್ವಿ ಕಡಲೆಪುರಿನ ಹಾಕ್ಕೊಳ್ಳೋಣ ಅದಕ್ಕೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಳ್ಳೋದು ಒಂದು ಕಾರಣ ಮತ್ತು ಅದು ಸ್ವಲ್ಪ ನೆಂದು ಮೃದುವಾಗಬೇಕು ಅದಕ್ಕೋಸ್ಕರ ಈ ಥರ ನೀರಲ್ಲಿ ಸ್ವಲ್ಪ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಆ ನೀರನ್ನೆಲ್ಲ ತೆಗೆದು ಆ ಕಡಲೆಪುರಿನ ನೆಂದಿರೋ ಕಡಲೆಪುರಿನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಹೀಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಒಂದು ಅಂದಾಜು ಕಾಲು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ಈ ಥರ ನುಣ್ಣಿಗೆ ರುಬ್ಬಿಟ್ಟು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಅಷ್ಟೇ ಅಂಟು ಆಗುತ್ತೆ ಇದು ರುಬ್ಬಿದ ಮೇಲೆ ಈಗ ಅದರ ಜೊತೆಗೇ ಈ ಉಪ್ಪಿಟ್ಟು ರವೆಯೂ ಸಹ ಸೇರಿಸ್ಕೊಳ್ಳೋಣ ಇದೇನು ಹುರಿಯೋದೆಲ್ಲ ಏನು ಬೇಡ ಹಾಗೇ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗಲೇ ಸೇರಿಸ್ಕೊಳ್ಳೋಣ ಮತ್ತು ಇಂಗು ಬೆರೆಸಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇವಾಗ ಮೊಸರು ಸೇರಿಸ್ಕೊಳ್ಳೋಣ ಈ ಮೊಸರು ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ತುಂಬ ನೀರು ನೀರಾಗಿ ಕಲಿಸ್ಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಆಮೇಲೆ ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಕಡೆಯಲ್ಲಿ ನೋಡಿ ಈ ಥರ ನಾವು ಇಡ್ಲಿ ಹಿಟ್ಟು ಯಾವಾಗಲೂ ಹೇಗೆ ಮಾಡ್ತೀವಿ ಈ ಹದಕ್ಕೆ ಕಲಸಿ ಇದನ್ನು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಕಾಲ ಬಿಟ್ಬಿಡಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಸೊಟ್ಟಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಚಿಟ್ಗುಟ್ಟಬೇಕು ಆಮೇಲೆ ನಾವು ಹೆಚ್ಚಿಟ್ಕೊಂಡಿದ್ದ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಹಾಗೆ ಕರ್ಬೇವನ್ನು ಸಹ ಸೇರಿಸ್ಕೊಳ್ಳೋಣ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಪಕ್ಕ ಇಟ್ಕೊಳ್ಳೋಣ ಇದು ಹಿಟ್ಟಿಗೆ ಸೇರ್ಸೋಕ್ಕೋಸ್ಕರ ಇವಾಗ ಗರಣೆ ಇವಾಗ ಅರ್ಧ ಗಂಟೆ ಆದಮೇಲೆ ಹಿಟ್ಟನ್ನು ನೋಡೋಣ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇನ್ನೊಂದು ಸಲ ಕರೆಕ್ಟಾಗಿದೆ ಹದ ಇವಾಗ ಇದು ಈಗ ನಾವು ಮೊದಲೇ ಮಾಡಿದ್ದು ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಇನ್ನೋ ಸಾಲ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಇನ್ನೋ ಸಾಲ್ಟ್ ಮೇಲೆ ಆವಾಗಲೇ ಅದು ರಿಯಾಕ್ಷನ್ ಆಗೋದು ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ತುಂಬ ಗಟ್ಟಿ ಇತ್ತಂದರೆ ಒಂದು ಸ್ವಲ್ಪ ನೀರು ಹಾಕಬೇಕು ತುಂಬ ನೀರಾಗಿ ಮಾಡಬಾರ್ದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಆಗುತ್ತೆ ಇವಾಗ ಈ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಸವರ್ಬಿಟ್ಟು ಈ ಇಡ್ಲಿ ಹಿಟ್ಟನ್ನು ಒಂದು ಅರ್ಧಕ್ಕಿಂತ ಜಾಸ್ತಿ ಇರಬೇಕು ತುಂಬ ಅದು ಕೆಳಗಡೆ ಅದಕ್ಕೆಲ್ಲ ಅಂಟ್ಕೊಳತ್ತೆ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋ ಥರ ಎಲ್ಲದಕ್ಕೂ ಹಾಕಿಟ್ಕೊಳ್ಬೇಕು ಎಲ್ಲ ತಟ್ಟೆಗಳಿಗೂ ಎಷ್ಟು ಹಿಟ್ಟಿದೆ ಅಷ್ಟು ಹಿಟ್ಟನ್ನು ಒಂದು ಹದಿನೈದು ಇಡ್ಲಿ ಆಗುತ್ತೆ ಈ ಮನೆಯಲ್ಲಿ ಮಾಡೋ ಸೈಜಿಂದು ಈ ಥರ ತಟ್ಟೆಗಳಿಗೆಲ್ಲ ಇಡ್ಲಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಬೇಕು ಜೋರೂರಿನಲ್ಲಿ ಹತ್ತು ನಿಮಿಷ ಸಣ್ಣೂರಿನಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಆಮೇಲೆ ಹದಿನೈದು ನಿಮಿಷ ಆದಮೇಲೆ ಇದನ್ನು ತೆಗಿಬೇಕು ತೆಗೆದುಬಿಟ್ಟು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಇಡ್ಲಿ ಸ್ಟ್ಯಾಂಡನ್ನು ಒಂದು ಸ್ವಲ್ಪ ಆರಬೇಕು ನಾವು ಯಾವಾಗಲೂ ಅಷ್ಟೇ ಇಡ್ಲಿ ತೆಗಿಯೋ ಮೊದಲು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಒಂದೆರಡು ನಿಮಿಷ ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಚಮಚದ ಸಹಾಯದಿಂದ ಇದನ್ನು ತೆಗಿಯೋಣ ತುಂಬ ಚೆನ್ನಾಗೂ ಬೆಂದಿದೆ ತುಂಬ ಚೆನ್ನಾಗೂ ಆಗಿದೆ ಮೃದುವಾಗಿ ಹಗುರವಾಗೂ ಸಹ ಆಗಿದೆ ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಈ ಥರ ಎಲ್ಲ ಇಡ್ಲಿಗಳನ್ನು ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ಕಡಲೆಪುರಿ ಇಡ್ಲಿ ತಯಾರಾಗುತ್ತೆ ಈ ಒಂದು ರುಚಿಯಾಗಿರುವಂತಹ ಮತ್ತು ಹಗುರವಾಗಿರುವಂತಹ ಈ ಕಡಲೆಪುರಿ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು